ಎಸ್ಎಸ್ಎಲ್ಸಿ ಮಕ್ಕಳ ತಾಯಂದಿರ ಸಭೆ. ಹುಕ್ಕೇರಿ ತಾಲೂಕಿನ ಮೌನೂರು ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಸತ್ಕಾರ ಸನ್ಮಾನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ತಾಯಂದಿರ ಸಭೆ ನೆರವೇರಿತು. ಈ ಸಭೆಯನ್ನು ಉದ್ದೇಶಿಸಿ ಶಿಕ್ಷಣ ಪ್ರೇಮಿ ಶಿವಕುಮಾರ್ ಗುಡಗ್ನಟ್ಟಿ, ಶಾಲೆಯ ಶಿಕ್ಷಕರು ನಮಗೆ ಸತ್ಕಾರ ಮಾಡಿ ನಮ್ಮ ತಲೆಯ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಈ ಋಣವನ್ನು ನಾವು ಗ್ರಾಮ ಪಂಚಾಯಿತಿ ಸದಸ್ಯರು 16 ಜನ ಒಗ್ಗಟ್ಟಿನಿಂದ ಶಾಲೆಗೆ ಯಾವುದೇ ಕೆಲಸ ಆಗಲಿ ಮತ್ತೆ ಏನಾದರೂ ಒಗ್ಗಟ್ಟಿನಿಂದ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಗ್ರಾಮದಲ್ಲಿ ಇದ್ದ ಹಾಗೆ ಪ್ರೌಢಶಾಲೆ ಇಡೀ ತಾಲೂಕಿನಲ್ಲಿ ಯಾವುದೇ ಪ್ರೌಢಶಾಲೆ ಇಲ್ಲ ಎಂದು ಹೇಳಿದರು. ಇದೇ ಸಮಯದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಎಸ್ ಹಿರೇಮಠ್ ಎಸ್ಎಸ್ಎಲ್ಸಿ ಮಕ್ಕಳ ತಾಯಂದಿರಿಗೆ ಒಂದು ಕಿವಿ ಮಾತು ಹೇಳಿದರು. ಮುಖ್ಯವಾದುದು ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಕೇವಲ 100 ದಿನಗಳು ಮಾತ್ರ ಬಾಕಿ ಇವೆ. ಆದ ಕಾರಣ ತಮ್ಮ ಮನೆಯಲ್ಲಿ ಯಾರೂ ಟಿವಿ ಮಾತ್ರ ನೋಡಬೇಡಿ. ನೀವು ಟಿವಿ ನೋಡುವುದರಿಂದ ಮಕ್ಕಳಿಗೆ ಪರಿಣಾಮ ಬೀರುತ್ತದೆ. ಮಕ್ಕಳಿಗೆ ಪರೀಕ್ಷೆಗೆ ಓದುವ ಹವ್ಯಾಸ ಮಾಡುವುದನ್ನು ಹೇಳಿಕೊಡಿ. ಬರೀ ಶಿಕ್ಷಕರು ಮಾತ್ರ ವಿದ್ಯಾರ್ಥಿಗಳಿಗೆ ಕಲಿಸುವುದಲ್ಲ, ಮನೆಯಲ್ಲಿ ತಂದೆ ತಾಯಂದಿರು ಮಕ್ಕಳಿಗೆ ಕಲಿಸಬೇಕು ಎಂದು ಹೇಳಿದರು. ಮಾವನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶಿವಪ್ಪ ಈರ್ನಟ್ಟಿ, ಗ್ರಾಮ ಪಂಚಾಯಿತಿ ಪಿಡಿಒ ಚಂದ್ರಪ್ಪ ಗುಡದರಿ, ಶಿವಕುಮಾರ್ ಗುಡಗ್ನಟ್ಟಿ, ಸತ್ಯಪ್ಪ ಲಟ್ಟಿ, ಯಲ್ಲಪ್ಪ ನಾಯಕ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮತ್ತೆ ಮುಂಚುತ್ತಿರುವ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಂಡ್ಯ ಡಿಸೆಂಬರ್ದಲ್ಲಿ ಬಹಳ ಜವಾಬ್ದಾರಿಯುತವಾಗಿರತಕ್ಕಂಥ ಬಹಳಷ್ಟು ಕಠಿಣವಾದಂಥ ಸಂದರ್ಭದಲ್ಲಿಯೂ ಸಹಿತ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸಿ ಆ ಚುನಾವಣೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರನ್ನ ಗೌರವಿಸುವಂಥ ಹಾಗೂ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ತಾಯಂದಿರಿಗೂ ಸಹಿತ ಮಕ್ಕಳ ಶೈಕ್ಷಣಿಕ ಚಿಂತನೆಗಳನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗಿರತಕ್ಕಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಲಭ್ಯವೇ ಈ ಒಂದು ಕಾರ್ಯಕ್ರಮ ಯಾರನ್ನು ಬೈತಾರೋ ಅಂತಂದ್ರೂ ಆ ಬೈಯೋದಿಂದ ಒಂದು ಮೌಲ್ಯ ಇರುತ್ತೆ. ಯಾರು ಸ್ವಲ್ಪ ತೆಗಲ್ತಾರೋ ಅಂತ ಕೇಳಿದ್ರೆ ಬೈಯೋದು ತೆಗೆದು ಕೊಡೋದೇನಲ್ಲ, ಬಟ್ ಎರಡೂ ಅರ್ಥ ಒಂದು ಮೌಲ್ಯವನ್ನು ಕೊಡ್ತದೆ. ನಾ ಯಾವಾಗಲೂ ಅದನ್ನ ಹೇಳ್ತಿರ್ತೇನೆ, ಕಾರ್ಯಕ್ರಮ ಮಾಡೋದೇನು ಕೊಡೋದಲ್ಲ, ಆ ಕಾರ್ಯಕ್ರಮ ಅಂತ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕು ಅಂತಂದಾಗ ನಾವು ಬಹಳಷ್ಟು ಒತ್ತಡವಾಗಿದ್ದೇವೆ. ಎಸ್ ಒ ಪಿ ಅನ್ನ ಮೇಂಟೈನ್ ಮಾಡಿ ನಾವು ಶಾಲೆಗಳನ್ನ ನಡೆಸ್ತೇವೆ. ಶಾಲೆಯಲ್ಲಿ ಪಾಠ ಹೇಳೋದ್ರೆ ಕೊಡೋದಲ್ಲ, ಶಿಕ್ಷಕರು ಪಾಠ ಹೇಳ್ತಾರೆ, ಬಟ್ ಬರುವಂತ ಮಗುವನ್ನ ಜಲ ಚೆಕ್ ಮಾಡಬೇಕು, ಸ್ಯಾನಿಟೈಸ್ ಮಾಡಬೇಕು, ಡೆಸ್ಕ್ ಹಾಕಿಸ್ಬೇಕು. ಯಾವುದೇ ಎಸ್ ಒ ಪಿ ಅನ್ನ ಹಾಳು ಮಾಡದ ಮಗುವಿಗೆ ನಾವು ಪಾಠ ಮಾಡತಕ್ಕಂಥ ಒಂದು ದುರ್ದ ಜವಾಬ್ದಾರಿ ಈ ಶಿಕ್ಷಕರ ಮೇಲೆ ಇದೆ. ತಾಯಿ ತಂದೆ ಮೇಲೆ ಎಷ್ಟು ತಿಳಿಯೋ ಗೊತ್ತಿಲ್ಲ, ನಾವು ಎರಡು ಪಾತ್ರ ಮಾಡ್ತೇವೆ, ಒಬ್ಬ ಗುರು ಆಗಿ ಇನ್ನೊಬ್ಬ ತಂದೆ ಆಗಿ ತಾಯಿ ಆಗಿ ಒಂದು ತ್ರಿಭುಜ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ಅಂತ ಸಂದಿಗ್ಧದಲ್ಲಿ ಸಹಿತ ಈಗ ಇವತ್ತಿನಿಂದ 8, 9, 10 ತರಗತಿ ಪೂರ್ಣ ಪ್ರಮಾಣದ ಶಾಲೆಗಳು ಪ್ರಾರಂಭ ಆಗಿದ್ದಾವೆ. ನಾವು ಇವತ್ತೇ ಯಾಕೆ ಕೊಟ್ಟಿದ್ದೇವೆ, ಹಿಂದಿಸಿಕೊಂಡಿರ್ಬೇಕಾಗಿರುತ್ತ ಜನವರಿ 1 ತಿಂಗಳನ್ನು ಮಾಡಲಿಲ್ಲ. ಯಾವಾಗ 8, 9, 10 ತರಗತಿಗಳು ಪೂರ್ಣ ಪ್ರಮಾಣದ ಶಾಲೆ ಪ್ರಾರಂಭ ಆಗತ್ತೆ, ಅವಾಗ ಚುನಾಯಿತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಈ ವೇದಿಕೆ ಮುಖಾಂತರ ಗೌರವಿಸಬೇಕು ಅಂತ ಹೇಳ್ಕೊಂಡು ಮೊದಲನೇ ಕಾರ್ಯಕ್ರಮ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಯಾಕೆ ಗೌರವಿಸಬೇಕು ಶಾಲೆಗಳು ಅಂತಂದ್ರೆ ಸರ್ಕಾರ ಸಮಾರಂಭಕ್ಕೆ ಆಗಮಿಸಿದಂತ ಮಾನವರ ಗ್ರಾಮದ ಎಲ್ಲ ಹಿರಿಯರಿಗೂ ಶಿಕ್ಷಣ ಪ್ರೇಮಿಗಳಿಗೂ ಮತ್ತು ಗುರು ಮಾತೆಯರಿಗೂ ಗುರುಗಳಿಗೂ ಇಲ್ಲಿ ಸೇರಿದಂಥ ನಮ್ಮ ತಾಯಂದರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಯಾಕಂದರೆ ಹಿಂದೂ 5 ವರ್ಷ ತಪ್ಪಿಲ್ಲ ಮತ್ತು ಈಗ ಕಂಟಿನ್ಯೂ ಆಗೈತಿ. ಮತ್ತು ಇವತ್ತು
ನಮ್ಮ ಎಲ್ಲ ಸದಸ್ಯರಿಗೂ ಸರ್ಗಳ ಸತ್ಕಾರ ಮಾಡಿ ನಮ್ಮ ದೊಡ್ಡ ನಮ್ಮ ತಲೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹೊರಿಸಿದ ಈ ಸತ್ಕಾರದ ಋಣ ನಾವು ಹತ್ತಾರು ಮಂದಿ ಈ ಶಾಲೆಗೆ ಏನೋ ಬರ್ ಯಾವುದೋ ಒಂದು ಬರ್ತದೆ ಕೆಲಸ ಬರಲಿ ಮತ್ತೊಂದು ಏನೋ ಬಂದ್ರೂ ಹದಿನಾರು ಮಂದಿ ಒಗ್ಗಟ್ಟಾಗಿ ನಿಮ್ಮ ಪರವಾಗಿ ನಾವು ಮಾಡ್ಕೊಡ್ತೀನಿ ಹದಿನಾರು ಮಂದಿ ಒಗ್ಗಟ್ಟಾಗಿ ಈ ಈ ಶಿಕ್ಷಕ ಬಂದಂತ ಈ ಸಾಧಿ ಸಲುವಾಗಿ ಯಾವತ್ತೂ ನಾವು ಸಂಘ ಕಟ್ಟಿ ದುಡಿತೀವಿ ಅಂತ ಹೇಳಿ ಇವತ್ತು ನಾವು ಸರ್ ಹೋಗಿ ನಿಮಗೆ ಎಲ್ಲರೂ ಪರವಾಗಿ ಮಾಡ್ತೀವಿ ನೀವು ಎಲ್ಲ ಬಹುಶಃ ಹಿಂಸ ಪ್ರೌಢಶಾಲೆ ಎಲ್ಲ ಮಾಡಿಲ್ಲ ನಮ್ಮ ಪ್ರೌಢಶಾಲೆ ಅಂತ ಶಿಕ್ಷಕ ವೃಂದ ಮತ್ತು ಈ ಸಾಧಿ ಅಂತ ಇದ ಎಲ್ಲ ನೋಡಿಲ್ಲ हाँ